ಶ್ರೀರಾಮನ ಕಾಲದಲ್ಲಿ ಶಬರಿ ಎಂದು ಖ್ಯಾತಳಾದ ಸನ್ಯಾಸಿನಿ ತಪಸ್ಸನ್ನಾಚರಿಸಿದ ಶಬರಿ ಎಂಬ ಸ್ಥಳದಲ್ಲಿ ಮಣಿಕಂಠನ ಶರವು ಹೋಗಿ ನಾಟಿತು. ಹೈಹಿಕ ಸುಖಗಳಿಂದ ಮತ್ತು ಬ್ರಹ್ಮಚಾರಿ ವ್ರತವನ್ನು 41 ದಿನಗಳ ವ್ರತಾಚರಣೆ ಮಾಡಿ ದರ್ಶನಕ್ಕೆ ಬರುವವರಿಗೆ ಮಾತ್ರ ತನ್ನ ಅನುಗ್ರಹವಾಗುವುದೆಂದು ಮಣಿಕಂಠನು ಮೊದಲೇ ಪ್ರಸ್ತಾಪಿಸಿದ್ದನು. ನಮಸ್ಕಾರ ಸ್ನೇಹಿತರೆ, ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ. ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಸುಮಾರು 800 ವರ್ಷಗಳ ಹಿಂದೆ ಪಂದಳ ರಾಜ್ಯವನ್ನು ರಾಜಶೇಖರನ್ ಎಂಬ ಅರಸನು ರಾಜ್ಯವನ್ನು ಆಳುತ್ತಿದ್ದನು. ಪಂದಳ ರಾಜನು ನೀತಿವಂತನು ಧರ್ಮನಿಷ್ಠನೂ ಆದ ರಾಜನ ಆಡಳಿತ ಕಾಲದಲ್ಲಿ ಪ್ರಜೆಗಳು ಸಂತುಷ್ಟರಾಗಿದ್ದರು. ಆ ಕಾಲವು ರಾಜ್ಯದ ಸುವರ್ಣ ಘಟ್ಟವೆನಿಸಿತ್ತು. ರಾಜ್ಯವು ಸುಭಿಕ್ಷೆಯಿಂದ ಕೂಡಿದ್ದರೂ ಒಂದು ದುಃಖ ಮಾತ್ರ ರಾಜನನ್ನು ಸದಾ ಕಾಡುತ್ತಿತ್ತು. ಆ ರಾಜನಿಗೆ ಸಂತಾನ ಸೌಭಾಗ್ಯ ಪ್ರಾಪ್ತವಾಗಿರಲಿಲ್ಲ. ರಾಜ್ಯಾಧಿಕಾರವನ್ನು ಮುಂದೆ ವಹಿಸಿಕೊಳ್ಳಲು ಉತ್ತರಾಧಿಕಾರಿ ಇಲ್ಲವೆಂದು ರಾಜನು ಹಾಗೂ ರಾಣಿಯು ನಿಸ್ಸಹಾಯಕರಾಗಿ ಶಿವನಲ್ಲಿ ಮಗುವನ್ನು ಕರುಣಿಸಬೇಕೆಂದು ನಿರಂತರವಾಗಿ ಪ್ರಾರ್ಥಿಸುತ್ತಿದ್ದರು. ಇತರೆ ಅದೇ ಸಮಯದಲ್ಲಿ ಮಹಿಷಾಸುರನೆಂಬ ಅಸುರ ರಾಜನು ಕಠಿಣ ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ಭೂಮಿಯಲ್ಲಿ ಯಾರಿಗೂ ತನ್ನನ್ನು ವಧಿಸಲು ಸಾಧ್ಯವಾಗಬಾರದು ಎಂಬ ವರವನ್ನು ಪಡೆದನು. ಬ್ರಹ್ಮನ ವರಬಲದಿಂದ ದುರಹಂಕಾರಿಯಾದ ಮಹಿಷಾಸುರನು ಜನರ ತಂಡ ತಂಡಗಳನ್ನೇ ಕೊಲ್ಲುತ್ತಾ ಪಟ್ಟಣಗಳನ್ನು ಜನವಾಸ ಸ್ಥಳಗಳನ್ನು ನಾಶ ಮಾಡತೊಡಗಿದನು. ಭಯಭೀತರಾದ ಜನರು ಪರ ರಾಜ್ಯಗಳಿಗೆ ಪಲಾಯನಗೈದರು. ಈ ಕಷ್ಟವನ್ನು ಅರಿತ ದೇವತೆಗಳು ದುರ್ಗಾದೇವಿಯ ಮೊರೆ ಹೋದರು ಹಾಗೂ ಅವಳಿಂದ ಅಭಯವನ್ನು ಪಡೆದರು. ದೇವಿಗೂ ಮಹಿಷಾಸುರನಿಗೂ ನಡೆದ ಯುದ್ಧದಲ್ಲಿ ಎತ್ತರಿನ ಹೊಳೆ ಹರಿಯಿತು. ಯುದ್ಧದ ಕೊನೆಯಲ್ಲಿ ಮಹಿಷಾಸುರನು ದೇವಿಯಿಂದ ಆತನಾದನು. ಇತರೆ ಮಹಿಷಾಸುರನ ಸೋದರಿಯಾದ ಮಹಿಷಿಯು ತನ್ನ ಸೋದರನ ಕೊಲೆಗೆ ಪ್ರತೀಕಾರ ಮಾಡಲು ನಿರ್ಧರಿಸಿ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದಳು. ವಿಷ್ಣು ಅಂದರೆ ಹರಿ ಮತ್ತು ಶಿವ ಅಂದರೆ ಹರ. ಇವರಿಗೆ ಜನಿಸಿರುವ ಸಂತಾನಕ್ಕೆ ಮಾತ್ರವಲ್ಲದೆ ಬೇರಾರಿಂದಲೂ ತನ್ನನ್ನು ಕೊಲ್ಲಲು ಸಾಧ್ಯವಾಗಬಾರದು ಎಂಬ ವರವನ್ನು ಬ್ರಹ್ಮನಿಂದ ಪಡೆದುಕೊಂಡರು. ಕೂಡಲೇ ದೇವಲೋಕಕ್ಕೆ ಧಾವಿಸಿದ ಮಹಿಷಿಯು ದೇವತೆಗಳನ್ನು ಪೀಡಿಸಲು ಆರಂಭಿಸಿದಳು. ದಿಕ್ಕು ತೋಚದೆ ದೇವತೆಗಳು ವಿಷ್ಣುವಿನ ಮೊರೆ ಹೊಕ್ಕರು. ಮಹಿಷಿ ಪಡೆದ ವರವನ್ನು ಅರ್ಥೈಸಿಕೊಂಡ ವಿಷ್ಣು ಹಿಂದೆ ಅಸುರರಿಂದ ಅಮೃತವನ್ನು ಅಪಹರಿಸಿ ದೇವತೆಗಳಿಗೆ ನೀಡುವುದಕ್ಕಾಗಿ ತಾನು ತಾಳಿದ್ದ ಮೋಹಿನಿ ರೂಪವನ್ನು ಈಗ ಮತ್ತೊಮ್ಮೆ ತಾಳಿದನು. ನಂತರ ಶಿವನೊಂದಿಗೆ ಕೂಡಿ ಮಣಿಕಂಠನಿಗೆ ಜನ್ಮ ಕೊಟ್ಟನು. ಆ ಮಗುವನ್ನು ಕಾಡಿನ ಪೊದೆಯ ಮೇಲೆ ಇಟ್ಟನು. ಬೇಟೆಗೆಂದು ಕಾಡಿಗೆ ಬಂದ ಪಂದಳ ರಾಜ ಮಗುವನ್ನು ಕಂಡು ಅರಮನೆಗೆ ಕೊಂಡೊಯ್ಯುವಾಗ ಸನ್ಯಾಸಿಯು ಪ್ರತ್ಯಕ್ಷನಾಗಿ ದಿವ್ಯತ್ವ ಪ್ರಕಟವಾಗುವುದೆಂದು ಸನ್ಯಾಸಿಯು ರಾಜನಿಗೆ ಎಚ್ಚರಿಸಿದನು. ಮಗುವಿನ ಕುತ್ತಿಗೆಯಲ್ಲಿರುವ ಚಿನ್ನದ ಸರವನ್ನು ಕಂಡ ಸನ್ಯಾಸಿ ಅವನಿಗೆ ಮಣಿಕಂಠನೆಂದು ನಾಮಕರಣ ಮಾಡಲು ಸೂಚಿಸಿದನು. ರಾಜನು ಅತಿ ಸಂತಸಗೊಂಡು ಮಗುವನ್ನು ಅರಮನೆಗೆ ಕೊಂಡು ಹೋಗಿ ಮಹಾರಾಣಿಗೆ ನಡೆದ ಎಲ್ಲಾ ವಿಷಯಗಳನ್ನು ತಿಳಿಸಿದನು. ಶಿವನ ಅನುಗ್ರಹದಿಂದಲೇ ಇವೆಲ್ಲ ಸಂಭವಿಸಿತೆಂದು ಅವರಿಬ್ಬರು ನಂಬಿದರು. ರಾಜಶೇಖರನ ಅನಂತರ ಮಣಿಕಂಠನು ಅರಸನಾಗುತ್ತಾನೆಂದು ಸಂತಸಗೊಂಡರು. ಆದರೆ ಆ ಸ್ಥಾನದಲ್ಲಿದ್ದಂತಹ ದಿವಾನನಿಗೆ ಮಾತ್ರ ಈ ಸಂತಸದಲ್ಲಿ ಪಾಲ್ಗೊಳ್ಳಲಿಲ್ಲ. ಏಕೆಂದರೆ ರಾಜಶೇಖರನಿಗೆ ಮಕ್ಕಳಿಲ್ಲದ ಕಾರಣ ರಾಜನ ನಂತರ ತಾನು ರಾಜನಾಗುತ್ತೇನೆಂದು ದಿವಾನನು ಆಸೆ ಪಟ್ಟಿದ್ದನು. ಆದರೆ ಈ ಮಗು ದೊರೆತ ಕಾರಣ ಅವನಿಗೆ ನಿರಾಸೆಯುಂಟಾಯಿತು. ರಾಜನು ಮಗುವಿಗೆ ಕಾಲಕಾಲಕ್ಕೆ ಬೇಕಾದ ಸಂಸ್ಕಾರಗಳನ್ನು ಮಾಡಿದನು. ಮಗುವಾಗಿದ್ದು ಮಣಿಕಂಠನು ಬುದ್ಧಿವಂತನು ತೀಕ್ಷ್ಣ ಮತಿಯುಳ್ಳವನು ಆಗಿದ್ದನು. ಯುದ್ಧ ವಿದ್ಯೆಯಲ್ಲಿಯೂ ಶಾಸ್ತ್ರಗಳಲ್ಲಿಯೂ ತನ್ನ ಪ್ರೌಢಿಮೆಯನ್ನು ಪ್ರಕಟಿಸಿದನು. ಮಣಿಕಂಠನು ತನ್ನ ಬುದ್ಧಿಶಕ್ತಿಯಿಂದಲೂ ದೈವಿಕ ಗುಣಗಳಿಂದ ಗುರುವನ್ನು ಚಕಿತಗೊಳಿಸಿದನು. ಪಂದಳ ರಾಜ್ಯದಲ್ಲಿ ಸುಖ ಶಾಂತಿ ಸಂಪತ್ತು ತುಂಬಿ ತುಳುಕಿತು. ಮಣಿಕಂಠನದ್ದು ಕೇವಲ ನಶ್ವರವಾದ ಮನುಷ್ಯ ಜನ್ಮ ಅಲ್ಲವೆಂದು ಅವನಲ್ಲಿ ದೈವಿಕ ಚೈತನ್ಯ ತುಂಬಿದೆ ಎಂದು ಆತನ ಗುರುವಿಗೆ ಅರ್ಥವಾಗಿತ್ತು. ಮಣಿಕಂಠನ ದೈವತ್ವವನ್ನು ಅರ್ಥ ಮಾಡಿಕೊಂಡಿದ್ದ ಗುರುವು
ಗುರು ದಕ್ಷಿಣೆಯನ್ನು ಮಣಿಕಂಠನಿಂದ ನಿರಾಕರಿಸಿ ತನ್ನ ಮಗನಿಗೆ ಮಾತನಾಡಲು ಹಾಗೂ ನೋಡಲು ದೃಷ್ಟಿದೋಷ ಇದ್ದುದರಿಂದ ತನ್ನ ಮಗನ ಕಿವುಡುತನ ಹಾಗೂ ಕುರುಡುತನವನ್ನು ನಿವಾರಿಸು ಎಂದು ಆಶೀರ್ವಾದವನ್ನು ಮಣಿಕಂಠನಿಂದ ಬೇಡಿದನು. ಗುರುವಿನ ವಿಜ್ಞಾಪನೆಯನ್ನು ಮನ್ನಿಸಿದ ಮಣಿಕಂಠನು ಗುರುಪುತ್ರನ ಶಿರಸ್ಸಿನ ಮೇಲೆ ಕೈಯಿಟ್ಟನು. ಕೂಡಲೇ ಗುರುಪುತ್ರನಿಗೆ ದೃಷ್ಟಿ ಮತ್ತು ಮಾತನಾಡುವ ಸಾಮರ್ಥ್ಯ ಪ್ರಾಪ್ತವಾಯಿತು. ತಾನು ಮಾಡಿದ ಅದ್ಭುತ ಕೆಲಸವನ್ನು ಯಾರಿಗೂ ತಿಳಿಸಬಾರದೆಂದು ಹೇಳಿಕೊಂಡು ಮಣಿಕಂಠನು ಅರಮನೆಗೆ ಹಿಂದಿರುಗಿದನು. ಈ ನಡುವೆ ರಾಣಿಯು ಒಂದು ಗಂಡು ಮಗುವಿಗೆ ಜನ್ಮವಿತ್ತಳು. ಆ ಮಗುವಿಗೆ ರಾಜರಾಜನ್ ಎಂದು ನಾಮಕರಣ ಮಾಡಿದ್ದರು. ರಾಜ್ಯದಲ್ಲಿ ನಡೆದು ಹೋದ ಅದ್ಭುತ ಘಟನಾವಳಿಗಳು ರಾಜನಿಗೆ ಆಶ್ಚರ್ಯವಾಯಿತು. ಅಯ್ಯಪ್ಪನೇ ತನ್ನ ಮಗನಾಗಿ ಬಂದಿರುವನೆಂದು ರಾಜನು ಭಾವಿಸಿದನು. ಮಣಿಕಂಠನಿಗೆ ಪಟ್ಟಾಭಿಷೇಕ ಮಾಡಲು ನಿರ್ಧರಿಸಿದನು. ದಿವಾರನ ಹೊರತಾಗಿ ಅರಮನೆಯಲ್ಲಿರುವವರೆಲ್ಲರೂ ಸಂತಸಪಟ್ಟರು. ತನ್ನ ಮಹತ್ವಾಕಾಂಕ್ಷೆಯನ್ನು ರಹಸ್ಯವಾಗಿ ಪೋಷಿಸಿದ್ದ ಕುತಂತ್ರಿಯಾದ ಮಂತ್ರಿಯು ಮಣಿಕಂಠನನ್ನು ದ್ವೇಷಿಸುತ್ತಿದ್ದನು. ಅವನು ಆ ದೈವಿಕ ಅವತಾರವನ್ನು ನಿರ್ನಾಮಗೊಳಿಸಲು ಕಟಿಬದ್ಧನಾಗಿದ್ದನು. ವಿಷ ಪ್ರಾಶನವೇ ಮೊದಲಾದ ಹಲವಾರು ಕುತಂತ್ರಗಳನ್ನು ಕೈಗೊಂಡನು. ಮಣಿಕಂಠನಿಗಾದ ಚಿಕ್ಕ ಚಿಕ್ಕ ತೊಂದರೆಗಳಿಂದ ಶಿವನು ರಕ್ಷಿಸುತ್ತಿದ್ದನು. ಮಂತ್ರಿಯ ಕುಯುಕ್ತಿಗಳೆಲ್ಲವೂ ವಿಫಲಗೊಂಡವು. ತನ್ನ ಯೋಜನೆಗಳು ಭಂಗವಾಗುವುದನ್ನು ಕಂಡು ನಿರಾಶನಾಗಿ ಹೋದ ದಿವಾನನು ರಾಣಿಯನ್ನು ತನ್ನತ್ತ ಸೆಳೆಯಲು ಪ್ರಯತ್ನಿಸತೊಡಗಿದನು. ಸ್ವಂತ ಮಗನು ಜೀವಿಸಿರುವಾಗಲೇ ಮಣಿಕಂಠನನ್ನು ರಾಜನನ್ನಾಗಿ ಮಾಡುವುದು ಸೂಕ್ತವಲ್ಲ ಎಂದು ಅವಳಿಗೆ ಬೋಧಿಸಿದನು. ಅರ್ಥಶಾಸ್ತ್ರದ ಪ್ರಕಾರ ಗುರಿಯು ಮಾರ್ಗವನ್ನು ಉದಾತ್ತಗೊಳಿಸುತ್ತದೆ ಎಂಬಂತೆ ಅನಾರೋಗ್ಯವನ್ನು ಅಭಿನಯಿಸುವಂತೆ ರಾಣಿಗೆ ಸಲಹೆ ಮಾಡಿದನು. ಆತನ ವಿಶ್ವಾಸದ ವೈದ್ಯನೊಬ್ಬನಿಂದ ರಾಣಿಯ ಅನಾರೋಗ್ಯ ನಿವಾರಣೆಗೆ ಹುಲಿಯ ಹಾಲು ಬೇಕು ಎಂದು ಹೇಳಿಸಿದನು. ಹುಲಿಯ ಹಾಲನ್ನು ಹುಡುಕಲು ಹೊರಟ ಮಣಿಕಂಠನನ್ನು ನರ ಭಕ್ಷಕರಿಗೆ ಆಹಾರವಾಗಿಸುವುದು ಅವನ ಉದ್ದೇಶವಾಗಿತ್ತು. ಜವಾಬ್ದಾರಿ ನೆರವೇರಿಸಲು ಸಾಧ್ಯವಾಗದೆ ಪರಾಜಿತನಾಗಿ ಮಣಿಕಂಠನು ಹಿಂದಿರುಗಿ ಬಂದರೆ ಸಹಜವಾಗಿ ಆತನ ಮೇಲಿರುವ ವಿಶ್ವಾಸ ರಾಜನಿಗೆ ಕಡಿಮೆಯಾಗುವುದು ಎಂಬುದು ಅವನ ಉದ್ದೇಶವಾಗಿತ್ತು. ಸ್ನೇಹಿತರೆ, ಪುತ್ರ ವ್ಯಾಮೋಹದಿಂದ ಕುರುಡಿಯಾದ ರಾಣಿ ಮಂತ್ರಿಯ ಮಾತುಗಳನ್ನು ನಂಬಿದಳು. ಆತನು ಸೂಚಿಸಿದಂತೆ ಸಹಿಸಲು ಅಸಾಧ್ಯವೆನಿಸಿದ ತಲೆಯಲುವಿನಿಂದ ಬಳಲುತ್ತಿರುವುದಾಗಿ ರಾಜನನ್ನು ನಂಬಿಸಿದಳು. ಭ್ರಮೆಗೊಳಗಾದ ರಾಜನು ಅರಮನೆಯ ವೈದ್ಯನನ್ನು ಕರೆಸಿದನು. ಎಷ್ಟು ಕಷ್ಟಪಟ್ಟರೂ ರಾಣಿಯ ಕಾಯಿಲೆ ಯಾವುದೆಂದು ತಿಳಿದುಕೊಳ್ಳಲು ಅರಮನೆಯ ವೈದ್ಯನಿಂದ ಸಾಧ್ಯವಾಗಲಿಲ್ಲ. ಈ ಸಂದರ್ಭವನ್ನು ಉಪಯೋಗಿಸಿಕೊಳ್ಳುವ ಸಲುವಾಗಿ ಮಂತ್ರಿಯು ತಾನು ಏರ್ಪಾಡು ಮಾಡಿದ ವೈದ್ಯನನ್ನು ಕರೆಸಿದನು. ರಾಣಿಯನ್ನು ಪರೀಕ್ಷಿಸಿದಂತೆ ನಟಿಸಿದ ವೈದ್ಯನು ಹುಲಿಯ ಹಾಲಿನಿಂದ ಮಾತ್ರವೇ ರಾಣಿಯ ರೋಗ ಶಮನವಾಗುವುದೆಂದು ಸೂಚಿಸಿದನು. ರಾಣಿಯ ಕಾಯಿಲೆಯನ್ನು ಗುಣಪಡಿಸಿದವರಿಗೆ ಅರ್ಧ ರಾಜ್ಯವನ್ನು ಕೊಡುವುದಾಗಿ ಘೋಷಿಸಿದನು. ಹುಲಿಯ ಹಾಲು ಸಂಗ್ರಹಿಸುವ ಸಲುವಾಗಿ ಕಾಡಿಗೆ ಹೋದ ಸೈನಿಕರು ಬಲಿಗೈಯಲ್ಲಿ ಹಿಂತಿರುಗಿದರು. ಆಗ ಮಣಿಕಂಠನು ಹುಲಿಯ ಹಾಲು ತರುವುದಕ್ಕೆಂದು ಕಾಡಿಗೆ ಹೊರಡಲು ಸಿದ್ಧನಾದನು. ಆದರೆ ರಾಜನು ಮಣಿಕಂಠನು ಇನ್ನೂ ಬಾಲಕನಾದ್ದರಿಂದ ಅವನಿಗೆ ಕಾಡಿಗೆ ಕಳಿಸಲು ನಿರಾಕರಿಸಿದನು. ಕುಟುಂಬಕ್ಕಾಗಿ ಒಂದು ಉಪಕಾರವನ್ನು ಮಾಡಲು ತನಗೆ ಒಪ್ಪಿಗೆಯನ್ನು ನೀಡಬೇಕೆಂದು ಮಣಿಕಂಠನು ತಂದೆಯನ್ನು ಒತ್ತಾಯಿಸಿದನು. ಆಗ ರಾಜನು ಸನ್ನಿವೇಶದ ಒತ್ತಡದಿಂದಾಗಿ ಹುಲಿಯ ಹಾಲು ತರುವ ಸಲುವಾಗಿ ಕಾಡಿಗೆ ತೆರಳಲು ಮಗನಿಗೆ ಒಪ್ಪಿಗೆ ನೀಡಬೇಕಾಗಿ ಬಂತು. ಮಣಿಕಂಠನ ನೆರವಿಗಾಗಿ ಸಾಹಸಿಗಳಾದ ಸೈನಿಕರ ಗುಂಪಂದು ಮಣಿಕಂಠನ ಜೊತೆಗೆ ಕಳುಹಿಸಲು ನಿರ್ಧರಿಸಿದನು. ಆದರೆ ಮಣಿಕಂಠನು ಜನರ ಗುಂಪನ್ನು ನೋಡಿದರೆ ಹುಲಿಯು ಓಡಿ ಹೋಗುವುದೆಂದು ಒಬ್ಬನೇ ಕಾಡಿಗೆ ಹೊರಟನು. ಮೂರು ಕಣ್ಣುಗಳನ್ನು ಉಳ್ಳ ತೆಂಗಿನಕಾಯಿಯು ಶಿವನ ಸ್ವರೂಪವೆಂದು ಹಾಗೂ ಕೆಲವು ಆಹಾರ ಪದಾರ್ಥಗಳನ್ನು ಮಣಿಕಂಠನಿಗೆ ಕೊಟ್ಟನು. ನಂತರ ಮಣಿಕಂಠನು ಅರಣ್ಯವನ್ನು ಪ್ರವೇಶಿಸಿದಾಗ ಶಿವನ ಪಂಚ ಭೂತಗಣಗಳು ಒಟ್ಟಿಗೆ ಸೇರಿಕೊಂಡವು. ಪಯಣದ ನಡುವೆ ದೇವಲೋಕದಲ್ಲಿ ಮಹಿಷಿಯು ನಡೆಸುತ್ತಿರುವ ಅನ್ಯಾಯಗಳೆಲ್ಲ ಮಣಿಕಂಠನ ಗಮನಕ್ಕೆ ಬಂದವು. ಅವನಲ್ಲಿರುವ ನ್ಯಾಯದ ಪ್ರಜ್ಞೆ ಜಾಗೃತವಾಯಿತು. ಅವನು ಮಹಿಷಿಯನ್ನು ಹಿಡಿದೆಳೆದು ಭೂಲೋಕಕ್ಕೆ ಎಸೆದನು. ಅವಳು ಆಯತಾ ನದಿಯ ದಂಡೆಗೆ ಬಂದು ಬಿದ್ದಳು. ಇಬ್ಬರ ನಡುವೆ ಘೋರವಾದ ಯುದ್ಧ ನಡೆಯಿತು. ಕೊನೆಗೆ ಮಣಿಕಂಠನು ಮಹಿಷಿಯ ಎದೆಯನ್ನೇರಿ ತಾಂಡವ ನೃತ್ಯಗೈದನು. ಅದರ ಪ್ರತಿಧ್ವನಿ ಭೂಮಿಯಲ್ಲೂ ಸ್ವರ್ಗದಲ್ಲೂ ವ್ಯಾಪಿಸಿತು. ದೇವತೆಗಳು ಭಯಚಕಿತರಾದರು. ತನ್ನ ಮೇಲೆ ನೃತ್ಯ ಮಾಡುವುದು ಹರಿಹರ ಸುತನಾದ ಪುಣ್ಯ ಪುರುಷನೆಂಬುದನ್ನು
ಮಹಿಷಿ ಅರಿತುಕೊಂಡಳು. ಈ ಚಿಕ್ಕ ಬಾಲಕನಿಗೆ ನಮಸ್ಕರಿಸಿ ಮರಣಕ್ಕೆ ಶರಣಾದಳು. ಮಹಾಶಿವನು ಮಹಾವಿಷ್ಣುವು ಕಾಳಕಟ್ಟೆಯ ಶಿಖರದಿಂದ ಮಣಿಕಂಠನ ನೃತ್ಯವನ್ನು ಕಂಡರು. ಇತರೆ ಅಷ್ಟು ಮಾತ್ರವಲ್ಲದೆ ಮಹಿಷಿಯು ತನ್ನ ಶಾಪದಿಂದ ವಿಮುಕ್ತಿಯನ್ನು ಪಡೆದಳು. ಆಕೆಯ ಹೆಸರಿನಲ್ಲಿ ದೇವಾಲಯವನ್ನು ನಿರ್ಮಿಸಲಾಗಿದೆ. ಮಹಿಷಿಯ ನಿಗ್ರಹದ ಬಳಿಕ ಮಣಿಕಂಠನು ಹುಲಿಯ ಹಾಲನ್ನು ಸಂಗ್ರಹಿಸುವ ಸಲುವಾಗಿ ಅರಣ್ಯವನ್ನು ಪ್ರವೇಶಿಸಿದನು. ಶಿವನು ಮಣಿಕಂಠನಿಗೆ ದರ್ಶನವನ್ನು ನೀಡಿದನು. ಮಣಿಕಂಠನ ಪ್ರಧಾನವಾದ ಒಂದು ಜವಾಬ್ದಾರಿ ಪೂರ್ತಿಗೊಂಡದ್ದಾಗಿ ಹೇಳಿದನು. ಇನ್ನೊಂದು ಕರ್ತವ್ಯ ಬಾಕಿ ಇದೆ ಎಂದು ತಿಳಿಸಿದನು. ಆಗ ಮಣಿಕಂಠನು ತನ್ನ ತಂದೆಯ ಚಿಂತೆ ಹಾಗೂ ತಾಯಿಯ ರೋಗವನ್ನು ಗುಣಪಡಿಸಲು ದೇವೇಂದ್ರನ ಸಹಾಯವನ್ನು ಕೋರುವುದಾಗಿಯೂ ಮಾತುಕೊಟ್ಟನು. ಆಗ ದೇವೇಂದ್ರನು ಹುಲಿಯ ರೂಪ ತಾಳಿ ಮಣಿಕಂಠನೊಡನೆ ಅರಮನೆಯತ್ತ ಹೊರಟನು. ಉಳಿದ ದೇವತೆಗಳು ಗಂಡು ಹುಲಿಗಳಾಗಿ, ದೇವಿಯರು ಹೆಣ್ಣು ಹುಲಿಗಳಾಗಿ ಅವನನ್ನು ಹಿಂಬಾಲಿಸಿದರು. ಮರಿ ಹುಲಿಗಳು, ಇತರ ದೊಡ್ಡ ಹುಲಿಗಳ ತಂಡವು ಬರುತ್ತಿರುವುದನ್ನು ಕಂಡ ಪಂದಳದ ಜನರು ಓಡಿ ಹೋಗಿ ತಮ್ಮ ಮನೆಗಳಲ್ಲಿ ಅವಿತು ಕುಳಿತರು. ಆಶ್ಚರ್ಯಚಕಿತನಾದ ರಾಜನ ಮುಂದೆ ಹಿಂದೆ ಕಾಡಿನಲ್ಲಿ ಭೇಟಿಯಾಗಿದ್ದ ಸನ್ಯಾಸಿಯು ಪಕ್ಕನೆ ಪ್ರತ್ಯಕ್ಷನಾಗಿ ಮಣಿಕಂಠನ ದೈವತ್ವದ ರಹಸ್ಯವನ್ನು ಸ್ಪಷ್ಟಪಡಿಸಿದನು. ಮಣಿಕಂಠನು ಹುಲಿಗಳೊಂದಿಗೆ ಅರಮನೆಯ ಪ್ರವೇಶ ದ್ವಾರಕ್ಕೆ ಹತ್ತಿರವಾಗಲು ರಾಜನಲ್ಲಿ ಮೌನ ಹಾಗೂ ವಿಷಾದ ಭಾವ ತುಂಬಿತು. ಹುಲಿಯ ಬೆನ್ನಿನ ಮೇಲಿಂದ ಕೆಳಗಿಳಿದ ಬಾಲಕನು, ಮರಿ ಹಾಕಿದ ಹುಲಿಗಳನ್ನು ತಂದಿದ್ದೇನೆ, ಇನ್ನು ಆದಷ್ಟು ಬೇಗನೆ ಹಾಲು ಸಂಗ್ರಹಿಸಿ ತಾಯಿಯ ರೋಗವನ್ನು ಗುಣಪಡಿಸಿ ಎಂದು ರಾಜನಲ್ಲಿ ಹೇಳಿದನು. ಅದ್ಭುತ ರೋಗವನ್ನು ನಿವಾರಿಸಲು ಮಣಿಕಂಠನು ಕೈಗೊಂಡ ಕಾರ್ಯಕ್ಕೆ ರಾಜನು ಹೆಚ್ಚು ಹೊತ್ತು ತಡೆಯಲಾರದೆ ಬಾಲಕನ ಪಾದಗಳಿಗೆ ಬಿದ್ದು ಕ್ಷಮೆ ಯಾಚಿಸಿದನು. ಕೊನೆಗೆ ರಾಣಿಯ ಕಪಟ ನಾಟಕದ ರಹಸ್ಯ ಬಯಲಾದ ಆ ನಿಮಿಷದಲ್ಲಿ ಮಣಿಕಂಠನು ಅರಣ್ಯದತ್ತ ತೆರಳಿದನು. ಕಾಡಿನಿಂದ ಹಿಂದಿರುಗಿ ಬರುವಾಗ ಅವನಿಗೆ 12 ವರ್ಷ ಪ್ರಾಯವಾಗಿತ್ತು. ತನ್ನ ಮಗನು ನಾಡನ್ನು ಬಿಟ್ಟು ಕಾಡಿಗೆ ತೆರಳಲು ಕಾರಣನಾದ ದಿವಾನನನ್ನು ದಂಡಿಸಬೇಕೆಂದು ಅರಸನು ತೀರ್ಮಾನಿಸಿದನು. ಆದರೆ ಎಲ್ಲವೂ ದೈವೇಚ್ಛೆಯಂತೆ ನಡೆಯುವುದೆಂದು ಸಂಯಮವನ್ನು ಪಾಲಿಸಬೇಕೆಂದು ಮಣಿಕಂಠನು ಸಲಹೆ ನೀಡಿದನು. ತನ್ನ ಅವತಾರದ ಉದ್ದೇಶವನ್ನು ಪೂರ್ತಿಗೊಳಿಸಿದ್ದರಿಂದ ತಾನು ದೇವಲೋಕಕ್ಕೆ ಹಿಂದಿರುವುದಾಗಿಯೂ ತಂದೆಗೆ ಸೂಚಿಸಿದನು. ತನ್ನಲ್ಲಿ ತೋರಿದ ಭಕ್ತಿ ವಿಶ್ವಾಸಗಳ ಬಗ್ಗೆ ತಾನು ಸಂತುಷ್ಟನೆಂದು ಅದಕ್ಕಿರುವ ಪ್ರತಿಫಲ ಎಂಬ ನೆಲೆಯಲ್ಲಿ ರಾಜನಿಗೆ ಆತನು ಬಯಸಿದ ಒಂದು ವರವನ್ನು ನೀಡಲು ಸಿದ್ಧನಾಗಿರುವುದಾಗಿಯೂ ತಿಳಿಸಿದನು. ಮಣಿಕಂಠನ ಸ್ಮರಣೆಗಾಗಿ ಒಂದು ದೇವಾಲಯವನ್ನು ನಿರ್ಮಿಸಬೇಕೆಂಬ ಅಭಿಲಾಷೆ ಇದೆ ಎಂದು, ಅದಕ್ಕೆ ತಕ್ಕುದಾದ ಜಾಗವನ್ನು ತೋರಿಸಿಕೊಡಬೇಕೆಂದು ಆ ಕ್ಷಣದಲ್ಲಿ ರಾಜಶೇಖರನು ತನ್ನ ಅಪೇಕ್ಷೆಯನ್ನು ಮುಂದಿಟ್ಟನು. ಕೂಡಲೇ ಮಣಿಕಂಠನು ಒಂದು ಶರವನ್ನು ತೆಗೆದು ದೂರಕ್ಕೆ ಎಸೆದನು. ಶ್ರೀರಾಮನ ಕಾಲದಲ್ಲಿ ಶಬರಿ ಎಂದು ಖ್ಯಾತಳಾದ ಸನ್ಯಾಸಿನಿ ತಪಸ್ಸನ್ನಾಚರಿಸಿದ ಶಬರಿ ಎಂಬ ಸ್ಥಳದಲ್ಲಿ ಹೋಗಿ ನಾಟಿತು. ಆ ಜಾಗದಲ್ಲಿ ದೇವಾಲಯವನ್ನು ನಿರ್ಮಿಸಲು ಸೂಚಿಸಿದ ಬಳಿಕ ಮಣಿಕಂಠನು ಮಾಯವಾದನು. ಸ್ನೇಹಿತರೆ, ಅಗಸ್ತ್ಯ ಸ್ವಾಮಿಯ ಸಲಹೆಯಂತೆ ರಾಜಶೇಖರನು ಶಬರಿಮಲೆಯಲ್ಲಿ ದೇವಾಲಯ ಕಟ್ಟಡಕ್ಕಿರುವ ಶಂಕುಸ್ಥಾಪನೆ ಮಾಡಿದನು. ಐಹಿಕ ಸುಖಗಳಿಂದ ವಿಮುಕ್ತರಾಗಿ 41 ದಿನಗಳ ಕಾಲ ಬ್ರಹ್ಮಚಾರಿ ವ್ರತಾಚರಣೆ ಮಾಡಿ ದರ್ಶನಕ್ಕೆ ಬರುವವರಿಗೆ ಮಾತ್ರ ತನ್ನ ಅನುಗ್ರಹವಾಗುವುದೆಂದು ಮಣಿಕಂಠನು ಮೊದಲೇ ಪ್ರಸ್ತಾಪಿಸಿದ್ದನು. ರಾಜನು ನಿರ್ದಿಷ್ಟ ಸಮಯದೊಳಗೆ ದೇವಾಲಯದ ನಿರ್ಮಾಣ ಕಾರ್ಯವನ್ನು ನೆರವೇರಿಸಿದನು. ಕ್ಷೇತ್ರ ಸಮುಚ್ಚಯದತ್ತ ಹೋಗಲಿರುವ ಪವಿತ್ರವಾದ 18 ಮೆಟ್ಟಲುಗಳನ್ನು ನಿರ್ಮಿಸಿದನು. ಪಂಪಾ ನದಿಯು ಪವಿತ್ರವಾದ ಗಂಗಾ ನದಿಯಂತೆ, ಶಬರಿಮಲೆ ಪಾವನವಾದ ಕಾಶಿ ಕ್ಷೇತ್ರದಂತೆ ಎಂಬ ಶಿವನ ಮಾತುಗಳನ್ನು ನೆನಪಿಸಿಕೊಂಡು ದೇವರ ದರ್ಶನ ಪುಣ್ಯಕ್ಕಾಗಿ ಧರ್ಮ ಶಾಸ್ತ್ರವಿನ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಶ್ರಮಸಾಧ್ಯವಾದ ಕಾರ್ಯವನ್ನು ತೊಡಗಿಸಿಕೊಂಡನು. ಸಮುದ್ರದಿಂದ ಕೇರಳವನ್ನು ಮರಳಿ ಪಡೆದ ಪರಶುರಾಮನು ಧರ್ಮ ಶಾಸ್ತ್ರವಿನ ಆಜ್ಞೆಯಂತೆ ಮಕರ ಸಂಕ್ರಮಣ ದಿನದಂದು ಅಯ್ಯಪ್ಪನ ರೂಪವನ್ನು ಕೆತ್ತಿ ಶಬರಿಮಲೆಯಲ್ಲಿ ಪ್ರತಿಷ್ಠಾಪಿಸಿದನು. ಉತ್ತಮಿಕೆಯ ಬೆಳಕನ್ನು ಬೀರುವ ಹಾಗೂ ಬ್ರಹ್ಮಚರ್ಯ ಜೀವನಕ್ಕೆ ಸಮಾನವಾದ ಜೀವನವನ್ನು ನಡೆಸುವವರನ್ನು ಅಯ್ಯಪ್ಪರು ಎಂದು ಕರೆಯುತ್ತಾರೆ. ಹುಲಿಯ ಹಾಲನ್ನು ಸಂಗ್ರಹಿಸಲು ಭಗವಂತನು ಹೋದದ್ದನ್ನು ನೆನಪಿಸುವ ರೀತಿಯಲ್ಲಿ ಮಾಲೆಗಳಿಂದ ಅಲಂಕರಿಸಿ 3 ಕಣ್ಣುಗಳಿರುವ ತೆಂಗಿನಕಾಯಿ ಮತ್ತು ಅಗತ್ಯ ಆಹಾರ ಸಾಮಗ್ರಿಗಳೊಂದಿಗೆ
ಪಂಪಾ ನದಿ ತೀರಕ್ಕೆ ತಲುಪಿ ಅಲ್ಲಿ ಸ್ನಾನ ಮಾಡಿ ಶರಣ ಮಂತ್ರಗಳನ್ನು ಮೊಳಗಿಸಿ ಭಕ್ತರು 18 ಮೆಟ್ಟಲುಗಳನ್ನು ಏರುತ್ತಾರೆ. ಧರ್ಮಶಾಸ್ತ್ರವಾದ ಅಯ್ಯಪ್ಪನ ಒಂದು ನೋಟವನ್ನು ಕಾಣುವುದಕ್ಕಾಗಿ ಎಲ್ಲಾ ವರ್ಷವೂ ಜಾತಿ ಮತ ಭೇದವಿಲ್ಲದೆ ಕೋಟಿ ಲೆಕ್ಕದಲ್ಲಿ ಭಕ್ತರು ಶಬರಿಮಲೆಗೆ ಬರುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಹರಿಹರ ಸುತನಿಂದ ಜನ್ಮ ತಾಳಿದ ಮಣಿಕಂಠನು ಅಯ್ಯಪ್ಪ ಸ್ವಾಮಿಯಾದ ಕತೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಖಂಡಿತವಾಗಲೂ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಒತ್ತಿದರೆ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.